ಮಿತ್ರ ಈಗ ತಾನೆ ಮೈತ್ರಿಯ ಒಂದು ಹಂತದ ಚಟುವಟಿಕೆ ಮುಗಿದಿದೆ ನಾವು ನದಿಯ ನೀರನ್ನು ಏನು ಸ್ವಚ್ಛ ಮಾಡ್ತೀವಿ ಅಂತ ಒಂದು ಸಂಕಲ್ಪ ಮಾಡಿದ್ವಿ ಆ ಸ್ವಚ್ಛತೆಯ ಸಂಕಲ್ಪವನ್ನು ಈಗ ತಾನೆ ಮುಗಿಸಿದೀವಿ ಒಂದು ಹಂತದಲ್ಲಿ ಮುಗಿಸಿದೀವಿ ಇದು ಸಾಂಕೇತಿಕ ಅಂತ ಹೇಳಿದ್ವಿ ಅದೇ ಸಾಂಕೇತಿಕವಾಗಿ ಉಳಿಲಿಲ್ಲ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಎಷ್ಟು ಗಲೀಜಿತ್ತು ಆ ಕೊಳಕನ್ನು ಇಲ್ಲಿ ತೆಗೆಯುವಂಥ ಪ್ರಯತ್ನ ಮಾಡಿದ್ದೀವಿ ಇಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಇಲ್ಲಿ ಸೇರಿಕೊಂಡಿದ್ದೀವಿ ಈ ವಿಶೇಷ ಏನು ಅಂತಂದ್ರೆ ಯುವ ಬ್ರಿಗೇಡ್ ಯಾವತ್ತೂ ಇದ್ರೂ ಅದು ಕೆಲಸ 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 ಅಂತ ಹೇಳ್ತಿರ್ತೀವಿ ಸುಮ್ಮನೆ ಸೇರ್ಕೊಂಡು ಒಂದು ವಿಡಿಯೋ ಮಾಡ್ತೀವಿ ಭಾರತ್ ಮಾತಾಕ್ಕೆ ಜೈ ಕೂಗಿ ಹೋಗೋದು ಅಷ್ಟೇ ಅಲ್ಲ ನಾವೇನು ಕೆಲಸ ಮಾಡಿದ್ದೀವಿ ನೀವು ನೋಡಿದ್ರೆ ಆಶ್ಚರ್ಯಚಕಿತರಾಗ್ತೀರಿ ಇಲ್ಲಿ ಈ ಕಾವೇರಿಯ ಒಳಗೆ ನಾವೇ ಗಾಡಿಯ ಉದ್ದಕ್ಕೂ ಹಾಕಿದ ಈ ಗಲೀಜು ಅಷ್ಟು ಇಲ್ಲಿ ಬಂದು ಸಂಗ್ರಹವಾಗಿ ಕುಳಿತಿದೆ ಇದನ್ನು ನೀರಿನಿಂದ ತೆಗೆದು ಒಂದಷ್ಟು ಮೆಟ್ಟಲುಗಳನ್ನು ಏರಿ ನಾವಿದನ್ನು ಇಲ್ಲಿ ತಂದು ಹಾಕೋದ್ರ ವೇಳೆಗೆ ಸಾಕು ಸಾಕಾಗಿದೆ ಬೆಳಗ್ಗೆ 6:30 ನಾವು ಶುರು ಮಾಡಿದ ಕೆಲಸ ಇದುವರೆಗೂ ಈಗ ತಾನೇ ಒಂದು ಹಂತಕ್ಕೆ ಮುಗಿದಿದೆ ಈಗ ಇನ್ನೂ ತಿಂಡಿ ತಿಂದಿಲ್ಲ ಈಗ ತಿಂಡಿ ತಿನ್ಲಿಕ್ಕೆ ಎಲ್ಲರೂ ಹೋಗಬೇಕು ಎಲ್ಲ ಕಾರ್ಯಕರ್ತರು ಇಲ್ಲಿ ಸೇರಿದ್ದೀವಿ ಒಂದ್ಸಲ ಎಲ್ಲ ಕಾರ್ಯಕರ್ತರು ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಮಿತ್ರೆ ಮಿತ್ರೆ ಇದು ಬ್ರಿಡ್ಜ್ ಇದೆ ಈ ಬ್ರಿಡ್ಜ್ನಿಂದ ಹೋಗೋರು ಬರೋರೆಲ್ಲ ಈ ನದಿಗೆ ಇಲ್ಲಿಂದ ಕೊಳಕನ್ನು ಹಾಕ್ಬಿಡ್ತಾರೆ ಈ ಕೊಳಕನ್ನು ಈ ನದಿಯಿಂದ ಅಷ್ಟನ್ನು ಸಂಗ್ರಹಿಸಿಕೊಂಡು ಇದನ್ನು ಇಷ್ಟು ಮೆಟ್ಟಲುಗಳ ಮೇಲೆ ಹೀಗೆ ತಂದು ಇಲ್ಲಿ ಹಾಕಬೇಕಾದಾಗ ಇದರಲ್ಲೂ ಈ ಜಾಗದಲ್ಲಿ ಮೆಟ್ಟಲಿಲ್ಲ ಇಲ್ಲಿ ಬರೀ ಮಣ್ಣಿತ್ತು ಈ ಮಣ್ಣಿನ ಮೇಲೆ ಅದನ್ನು ತಂದು ಹಾಕುವಾಗ ಸಾಕು ಸಾಕಾಗ್ಬಿಟ್ಟಿತ್ತು ಬಹುಶಃ ನೀವು ನಾಳೆ ಒಳಗೆ ಈ ವಿಡಿಯೋನೆಲ್ಲ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ದುರ್ದೈವದ ಸಂಗತಿ ಅಂತಂದರೆ ನಮ್ಮ ಜನ ಇವತ್ತಿಗೂ ಕೂಡ ಬುದ್ಧಿಯನ್ನು ಕಲ್ತಿಲ್ಲ ತಾವು ಮನೆಯಲ್ಲಿ ಮಾಡಿಕೊಂಡಿರೋ ಎಲ್ಲ ಕೊಳಕನ್ನು ತಂದು ಈ ನದಿಗೆ ಸುರಿದು ಬಿಡ್ತಾರೆ ಎಲ್ಲಕ್ಕಿಂತಲೂ ದೊಡ್ಡ ದುರ್ದೈವ ಏನು ಅಂತಂದರೆ ಇಲ್ಲಿ ಕೊಳತಿರುವ ಈ ನೀರನ್ನು ನಾವು ಕುಡಿಯುವಂಥ ಪರಿಸ್ಥಿತಿ ಬರುತ್ತೆ ಅದಕ್ಕೋಸ್ಕರ ಅತ್ಯಂತ ಕಳಕಳಿಯಿಂದ ಎಲ್ಲರಲ್ಲೂ ಕೇಳ್ಕೊಳ್ತೀವಿ ಅಷ್ಟೇ ಅಲ್ಲದೆ ಈ ನದಿಯ ಬ್ರಿಡ್ಜಿನ ಉದ್ದಕ್ಕೂ ನಾವೊಂದು ಫೆನ್ಸಿಂಗ್ ಮಾಡಿಸಬೇಕು ಅನ್ನೋಂಥ ಒಂದು ಪ್ರಯಾಸದಲ್ಲಿದ್ದೀವಿ ಅದಾಗಲೇ ಇಂಜಿನಿಯರ್ನ ಕರೆಸಿ ಆ ಫೆನ್ಸಿಂಗ್ನ ಕುರಿತಂತೆ ಮಾತುಕತೆಯೂ ಕೂಡ ಆಗಿದೆ ನೋಡೋಣ ಇಲ್ಲಿನ MLAಗಳು ಇಲ್ಲಿನ MPಗಳು ಅದೆಷ್ಟು ಸಹಕಾರ ಮಾಡ್ತಾರೆ ಓಟು ಕೇಳಲಿಕ್ಕೆ ಎಲ್ಲರೂ ಭಾಳ ಬೇಗ ಬಂದುಬಿಡ್ತಾರೆ ಆದರೆ ಈ ಥರದ ಸಂದರ್ಭಗಳಲ್ಲಿ ನಮ್ಮ ಜೊತೆ ಎಷ್ಟರ ಮಟ್ಟಿಗೆ ನಿಲ್ತಾರೆ ಊರಿನ ಜೊತೆಗೆ ಎಷ್ಟು ಸಹಕಾರ ಕೊಡ್ತಾರೆ ಅನ್ನೋದನ್ನು ನೋಡಬೇಕು ಅನ್ನೋ ಪ್ರಯತ್ನದಲ್ಲಿ ನಾವಿದ್ದೀವಿ ಮಿತ್ರರೆ ಒಟ್ಟಾರೆ ಯುವ ಬ್ರಿಗೇಡ್ನ ಈ ಚಟುವಟಿಕೆ ಇವತ್ತು ತುಂಬ ಯಶಸ್ವಿಯಾಗಿ ನಡೆದಿದೆ ಇಲ್ಲಿಂದ ನಾವೀಗ ಗಿಡ ನೆಡುವಂಥ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಒಂದು 300 ಗಿಡಗಳನ್ನು ತರಿಸಿದ್ದೀವಿ ಆ ಗಿಡಗಳನ್ನು ಹೊಂಡ ತೆಗೆದು ಈಗ ಆ ಗಿಡಗಳನ್ನು ನೆಡಬೇಕಾಗಿರುವಂಥ ಪರಿಸ್ಥಿತಿ ಇದೆ ಇಷ್ಟು ಈ ಕೊಳಕನ್ನು ಸಂಗ್ರಹಿಸಿದ್ದೀವಿ ಅದಾಗಲೇ ಟ್ರ್ಯಾಕ್ಟರ್ ಕೂಡ ಬಂದಿದೆ ಆ ಟ್ರ್ಯಾಕ್ಟರ್ನಲ್ಲಿ ಇದನ್ನು ತುಂಬಿಕೊಂಡು ಹೋದರೆ ಬಹುಶಃ ಒಂದು ದೊಡ್ಡ ಮಟ್ಟದಲ್ಲಿ ಹೆಚ್ಚು ಕಡಿಮೆ 2-3 ಟ್ರ್ಯಾಕ್ಟರ್ ಆಗುವಷ್ಟು ಈ ಕೊಳಕಿನ ಸಂಗ್ರಹ ಆಗಿದೆ ಮಿತ್ರರೇ ನೀರಿನಲ್ಲಿ ಇದ್ದಿದ್ದರಿಂದ ವೆಯ್ಟ್ ಕೂಡ ಭಾಳ ಇತ್ತು ಸುಲಭ ಇರಲಿಲ್ಲ ಒಂದು ದೊಡ್ಡ ಪ್ರಯಾಸ ಇವತ್ತಾಗಿದೆ ನಿಮ್ಮೆಲ್ಲರ ಸಹಕಾರಕ್ಕೆ ಧನ್ಯವಾದಗಳು ಮತ್ತೆ ಈ ಥರದ ಚಟುವಟಿಕೆಯಲ್ಲಿ ಭಾಗಿಯಾಗೋಣ ಇದಾದ ನಂತರ ಗಿಡ ನೆಡಲಿಕ್ಕೆ ಹೋಗ್ತೀವಿ ಸಾಧ್ಯವಾದಷ್ಟರ ಮಟ್ಟಿಗೆ ನಾವು ಕಾವೇರಿಯ ಕುರಿತಂತೆ ನಮ್ಮ ಕರ್ತವ್ಯ ಯಾವತ್ತೂ ತೀರಿಸಲಿಕ್ಕೆ ಋಣವನ್ನು ಯಾವತ್ತೂ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಆದರೂ ಯುವ ಬ್ರಿಗೇಡ್ ಒಂದು ದೊಡ್ಡ ಪ್ರಯತ್ನವನ್ನು ಈ ದಿಕ್ಕಲ್ಲಿ ಮಾಡ್ತಾ ಇದೆ ನಾವೆಲ್ಲರೂ ಸೇರಿಕೊಂಡು ಈ ಕಾವೇರಿಯ ಸ್ವಚ್ಛತೆ ಕುರಿತಂತೆ ಸಾಧಷ್ಟು ಗಮನ ಹರಿಸೋಣ ಅಂತ ಹೇಳ್ತಾ ಮತ್ತೆ ಮುಂದೆ ಸಿಗೋಣ ಮುಂದೆ ಭೇಟಿಯಾಗೋಣ ವಂದೇ ಮಾತರಂ ಜೈ ಹಿಂದ್.